ಹಲೋ ನಮಸ್ತೆ ವೀಕ್ಷಕರೇ, ಪ್ರಚಲಿತ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲನಯನ ಪಾಟೀಲ್. ಇವತ್ತಿನ ಪ್ರಚಲಿತದಲ್ಲಿ ಪ್ರಮುಖವಾಗಿ ಮತ್ತೆ ಆರಂಭವಾಗುತ್ತಾ ಹಾರು ಬೂದಿ ಅಂತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಸಂಚಿಕೆಯ ನೋಟಿಗೆ ಮುನೀರ್ ಕಾಟಿಪಳ್ಳ ಅಂತಕ್ಕಂಥವರು ಹೋರಾಟಗಾರರು, DYFI ಪ್ರಮುಖರು ನಮ್ಮೊಟ್ಟಿಗಿದ್ದಾರೆ. ಯಾಕೆ ಮತ್ತೆ ಆರಂಭವಾಗುತ್ತಾ ಹಾರು ಬೂದಿ ಅಂತಕ್ಕಂಥ ಒಂದು ಆತಂಕದ ನಡುವೆ ಕರಾವಳಿಯ ಜನತೆ ಮತ್ತೊಮ್ಮೆ ಮಂಗಳೂರು ಭಾಗದಲ್ಲಿ ಸಾಕಷ್ಟು ಜನತೆ ಆತಂಕ ಪ್ರತಿಭಟನೆ ಒಂದು ಪ್ರಕೃತಿಗೆ ವಿಕೋಪಕ್ಕೆ ಅಥವಾ ಪ್ರಕೃತಿಯ ತಲ್ಲಣಗಳಿಗೆ ಕಾರಣವಾಗತಕ್ಕಂಥ ಕೆಲವು ಅಂಶಗಳನ್ನು ಇಟ್ಟುಕೊಂಡು ಮತ್ತೊಮ್ಮೆ ಬೀದಿಗಿಳಿದು ಹೋರಾಡ್ತಕ್ಕಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಕೊಂಡು ಆ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ನಡೆಸ್ತಕ್ಕಂಥ ಪ್ರಯತ್ನ ಈ ಸಂಚಿಕೆಯಲ್ಲಿ ನಡೀತಾ ಇದೆ. ಬನ್ನಿ ಅತಿಥಿಗಳನ್ನು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುನೀರ್ ಕಾಟಿಪಳ್ಳ ಅವರೇ, ಪ್ರಮುಖವಾಗಿ ಈ ಒಂದು ವಿಚಾರವಾಗಿ ಈಗಾಗಲೇ ಕಳೆದ ಬಾರಿ ತಾವು ಸಾಕಷ್ಟು ಹೋರಾಟಗಳಲ್ಲಿ ಗುರುತಿಸಿಕೊಂಡಿದ್ದೀರಿ. ವಿಶೇಷವಾಗಿ ಇವತ್ತಿನ ಸಂಚಿಕೆಗೆ ಸಂಬಂಧಪಡುವಂತೆ MRPL ಕೆಲವು ಆರೋಪಗಳು, ಕೆಲವು ಅವಾಂತರಗಳು ಆಗ್ತಾ ಇದೆ ಅಂತಕ್ಕಂಥ ಆರೋಪಗಳ ಹಿನ್ನೆಲೆಯಲ್ಲಿ ಈ ಹಿಂದೆ ಸಾಕಷ್ಟು ನಮ್ಮ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿ ಮಾತನಾಡಿದ್ರಿ. ಈ ಹಿಂದೆ MRPL ನಡೆದು ಹೋದವು ಅಂತಕ್ಕಂಥ ಏನು ಅವಾಂತರಗಳ ಬಗ್ಗೆ ಆರೋಪಗಳಿವೆ, ಅವು ಎಲ್ಲಿಗೆ ಬಂತು, ಆ ಒಂದು ಫ್ಲ್ಯಾಶ್ ಬ್ಯಾಕ್ನ ನೀವು ನೆನಪಿಸಿಕೊಳ್ಳುವುದಾದರೆ ಯಾವ ರೀತಿಯಾದಂಥ ಒಂದಷ್ಟು ನಿಮ್ಮ ಹೋರಾಟಗಳನ್ನು ನೆನಪಿಸಿಕೊಳ್ತೀರಿ? ಒಂದು MRPL ಆರಂಭ ಆಗುವಾಗಲೇ, ಯಾಕೆಂದರೆ 25 ವರ್ಷಗಳ ಹಿಂದೆ ಹೋದರೂ ಕೂಡ ಅವಾಗಿನ ನಾವು ಸಣ್ಣ ಮಕ್ಕಳು ಇರುವಾಗಲೂ ಕೂಡ ಹೋರಾಟಗಳಿತ್ತು. ಒಂದು ಮೀನುಗಾರ ಸಮುದಾಯದವರು ಅಲ್ಲಿಯ ಮಲಿನ ನೀರು ಸಮುದ್ರಕ್ಕೆ ಸೇರೋದ್ರಿಂದ ಮೀನುಗಾರಿಕೆ ಮೇಲೆ ಗಂಭೀರ ಪರಿಣಾಮ ಆಗತ್ತೆ ಅಂತ ಬಹಳ ದೊಡ್ಡ ಹೋರಾಟ ನಡೆಸಿದ್ರು. ಗೋಲಿಬಾರ್ ಕೂಡ ನಡೆದಂತ ಹೋರಾಟ, ಆ ಹೋರಾಟದ ಸಂದರ್ಭದಲ್ಲಿಯೂ ಕೂಡ ಕಂಪನಿ ನಾವೆಲ್ಲವನ್ನು ಸರಿಪಡಿಸ್ತೀವಿ ಅಂತ ಸರ್ಕಾರಕ್ಕೆ ಒಂದು ಬರಹ ರೂಪದಲ್ಲಿ ಕೊಟ್ಟು ಆ ಸಂದರ್ಭದಲ್ಲಿ ಹೋರಾಟವನ್ನ ಒಂದು ನಿಲ್ಲಿಸುವಂತ ಪ್ರಯತ್ನ ಮಾಡಿ ಯಶಸ್ವಿ ಆಯ್ತು. ಆ ನಂತರ ಪದೇ ಪದೇ ಅವರು ಮಾಲಿನ್ಯಗಳನ್ನು ಉಂಟು ಮಾಡ್ತಾರೆ ಅನ್ನುವಂತ ಆರೋಪಗಳ ಮಧ್ಯೆನೆ, ಜನರ ಗಂಭೀರವಾದಂತ ಅನುಭವಗಳ ಮಧ್ಯೆನೆ ಕಂಪನಿ 1st ಹಂತದಿಂದ 2nd-3rd ಹಂತದವರೆಗೆ ಈಗ ಬಂದಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು 3rd ಹಂತದಲ್ಲಿ MRPL SEZ ರೂಪದಲ್ಲಿ ಬರುವಂತ ಪ್ರಯತ್ನವನ್ನ ಮಾಡಿ 3rd ಹಂತಕ್ಕೆ ಜೋಕಟ್ಟೆ ತೋಕೂರು ಭಾಗದಲ್ಲಿ ಭೂಮಿಯನ್ನ ಪಡ್ಕೊಳ್ತು. ಭೂಮಿಯನ್ನ ಪಡ್ಕೊಂಡ ಸಂದರ್ಭದಲ್ಲಿಯೂ ಕೂಡ ಸಾರ್ವಜನಿಕರ ಗಮನಕ್ಕೆ ಅವರು ಯಾವ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ ಅನ್ನುವಂಥದ್ದನ್ನ ಮಾಹಿತಿಯನ್ನ ನೀಡಿರಲಿಲ್ಲ. ಒಂದು ಪೆಟ್ರೋಲಿಯಂ ಉತ್ಪನ್ನದ ಭಾಗವಾಗಿ ಕೋಕ್ ಸಲ್ಫರ್ ಆ ಭಾಗದಲ್ಲಿ ಉತ್ಪನ್ನ ಆಗತ್ತೆ, ಅಥವಾ ಪಂಚಾಯತ್ನವರನ್ನು ವಿಶ್ವಾಸ ತಗೊಂಡು ಎಷ್ಟು ಇದರಲ್ಲಿ ಲ್ಯಾಂಡ್ ಅಲ್ಲಿ ನಾವು ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ತಾ ಇದೀವಿ, ಅದಕ್ಕೆ ಸಂಬಂಧಪಟ್ಟಂತ ಕಾನೂನಿನ ಪರಿಸರ ಇಲಾಖೆಯ ನಿಯಮಗಳನ್ನ ನಾವು ಯಾವ ರೀತಿ ಪಾಲಿಸ್ತಾ ಇದೀವಿ, ಜನರಿಗೆ ಯಾವ ರೀತಿ ಸಮಸ್ಯೆಗಳಾಗತ್ತೆ ಅನ್ನೋದನ್ನ ಗಮನಕ್ಕೆ ತರಲಿಲ್ಲ. ಸ್ಥಳೀಯ ಪಂಚಾಯತ್ಗಳು, ಸ್ಥಳೀಯ ಆಡಳಿತಗಳು ನಮ್ಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇವರು ಎಲ್ಲರನ್ನು ಕೂಡ ಕತ್ತಲೆಯಲ್ಲಿಟ್ಟು ಮೇಲ್ಮಟ್ಟದಿಂದ ಅನುಮತಿಯನ್ನು ತಂದು ಕೈಗಾರಿಕೆಯನ್ನು ಆರಂಭ ಮಾಡಿದ್ರು. ಆರಂಭ ಮಾಡಿದ್ಮೇಲೆ ಬಹುಶಃ ಈಗ ನಾವು 2017 ಇದ್ದೀವಿ. 15th June ಅಲ್ಲಿ ಅಲ್ಲಿ ಪ್ರೊಡಕ್ಷನ್ ಆರಂಭ ಆಯ್ತು. MRPL 3rd ಹಂತದಲ್ಲಿ ಅವರು ಪ್ರೊಡಕ್ಷನ್ ಆರಂಭ ಮಾಡಿದ್ರು. ಆರಂಭ ಮಾಡಿದಾಗ ಊರಿನ ಜನ ಬಹಳ ಗಂಭೀರವಾದಂತಹ ಒಂದು ಸಂದರ್ಭವನ್ನು ಎದುರಿಸಬೇಕಾಯ್ತು. ಒಂದು ಕಡೆ ಕಿವಿ ಬಿಡ್ಲಿಕ್ಕೆ ಸಾಧ್ಯ ಆಗದಷ್ಟು ಶಬ್ದ ಮಾಲಿನ್ಯ, ಇನ್ನೊಂದು ಕಡೆಯಲ್ಲಿ ಕೋಕಿನ ಹಾರು ಬೂದಿ, ಸಲ್ಫರ್ನ ಹಾರು ಬೂದಿ ಊರಿನ ಒಳಗಡೆ ಬಂದು ಸುರಿಲಿಕ್ಕೆ ಆರಂಭ ಆಯ್ತು. MRPL ನ ಸೇಫ್ಟಿ ಟ್ಯಾಂಕ್ಗಳು ಸರಿಯಾಗಿ ವರ್ಕ್ ಮಾಡದೆ ಇರೋದ್ರಿಂದ ಕೆಟ್ಟ ವಾಸನೆ, ಅಂದ್ರೆ ಮನುಷ್ಯರು ಅದನ್ನ ವಾಸನೆಯನ್ನು ಸಹಿಸಲಿಕ್ಕೆ ಅಸಾಧ್ಯವಾದಂತ ಕೆಟ್ಟ ವಾಸನೆಗಳು, ಇದರಿಂದಾಗಿ ಜನ ಕಂಗೆಟ್ರು. ಕಂಗೆಟ್ಟ ಸಂದರ್ಭದಲ್ಲಿ ಹೋರಾಟಗಳು ಆರಂಭ ಆಯಿತು. ಕಂಪನಿ ಜಿಲ್ಲಾಡಳಿತದ ಬೆಂಬಲದೊಂದಿಗೆ ಜನರ ಹೋರಾಟವನ್ನು ಹತ್ತಿಕ್ಲಿಕ್ಕೆ ದಿಕ್ಕು ತಪ್ಪಿಸ್ಲಿಕ್ಕೆ ಒಂದಿಷ್ಟು ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ಯಶಸ್ವಿ ಆದ್ರು. ಆ ನಂತರ ನಾಗರಿಕ ಹೋರಾಟ ಸಮಿತಿ ಅಂತ ನಾವೇನು ಅಲ್ಲಿ ಎಲ್ಲರ ವಿಭಾಗದ ಜನರನ್ನು ಒಟ್ಟು ಸೇರಿಸಿ ಹೋರಾಟ ಆರಂಭ ಮಾಡಿದ್ವಿ. ನಮ್ಮ ಹೋರಾಟವನ್ನು ಕೂಡ ಫಸ್ಟ್ ಕಂಪನಿ ಏನು ಹೇಳಿದ್ರೆ ಎಲ್ಲವೂ ಕರೆಕ್ಟ್ ಇದೆ, ಇವರು ಸುಮ್ಸುಮ್ನೆ ಆರೋಪ ಮಾಡ್ತಾರೆ, ಇವರು ಏನೋ ಬೇರೆ ಉದ್ದೇಶ ಇದೆ ಅಂತ. ನಾವು ಹೋರಾಟವನ್ನ ಕಣ್ಣಿನ ಮುಂದೆ ಇರುವಂತಹ ಸತ್ಯಗಳಿವೆ, ಇಲ್ಲಿ ಏನು ಕದ್ದು ಮುಚ್ಚಿ ಅಥವಾ ನಾವೇನೋ ಸೈಂಟಿಫಿಕ್ ಆಗಿ ಏನು ಪ್ರೂವ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ, ನಮ್ಮ ಕಣ್ಣು ಮುಂದೆನೆ ಏನಾಗ್ತದೆ ಆಗ್ತಾ ಇತ್ತು. ಅದನ್ನು ಮಾಧ್ಯಮದ ಮೂಲಕ ನಿಮ್ಮ ಈ ಚಾನೆಲ್ ಕೂಡ ಸ್ಪಂದನ ಕೂಡ ದೊಡ್ಡ ಸಹಕಾರ ಕೊಟ್ಟಿತ್ತು, ಸಾರ್ವಜನಿಕರ ಮುಂದೆ ಜಿಲ್ಲಾಡಳಿತ ಮುಂದೆ ಇಟ್ವಿ. ಅಂತಹ ಸಂದರ್ಭದಲ್ಲಿ ಅವರಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಹೋರಾಟಗಳು ತೀವ್ರ ಆಯ್ತು. ತೀವ್ರ ಆಯ್ತು ಅಂದ್ರೆ ನಾವು ಆ ಇಡೀ ತೋಕೂರು ಜೋಕಟ್ಟೆ ಕಲವಾರು ಗ್ರಾಮ ವ್ಯಾಪ್ತಿಯಲ್ಲಿ MRPL ನ SEZ ಎಲ್ಲಾ ಕಾಮಗಾರಿಗಳನ್ನ ತಡೆದ್ವಿ. ಪಂಚಾಯತ್ ಕೂಡ ಒಂದು ನಿರ್ಣಯವನ್ನ ತಗೊಂಡು ನಮ್ಮ ಈ ಸಮಸ್ಯೆ ಇತ್ಯರ್ಥ ಆಗುವವರಿಗೆ ಯಾವುದೇ ಕಾರ್ಯಕ್ರಮಗಳನ್ನು ನೀವು ಮಾಡಬಾರ್ದು ಇಲ್ಲಿ ಕಾಮಗಾರಿ ಅಂತ ಹೇಳಿತ್ತು. ಈ ರೀತಿ ತೀವ್ರವಾದಂತ ಹೋರಾಟಗಳನ್ನು ಮಾಡಿ ಸಂಘರ್ಷಕ್ಕೆ ಇಳಿದ ಕಾರಣ ಒಂದು ನಮ್ಮ ಸಮಸ್ಯೆಯ ಬಗ್ಗೆ ಒಂದು ಪಾಸಿಟಿವ್ ಆದಂತ ಒಂದು ಇದಕ್ಕೆ ಅವ್ರು ಬರ್ಬೇಕಾಯ್ತು.
ಕೊನೆಗೆ ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಈಗಲೂ ಇದ್ದಾರೆ ಅವರು. ಅವರು ಮಂಗ್ಳೂರು ಎಂ ಆರ್ ಪಿ ಎಲ್ ಗೆ ಬಂದಾಗ ಅವ್ರದ್ದೇನೋ ಒಂದು ಉತ್ಪಾದನೆಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಬಂದವನಾಗ ನಾವು ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ವಿ. ಆದ್ರೆ ಅವರು ಬಹಳ ಪಾಸಿಟಿವ್ ಆಗಿ ತಗೊಂಡು ನಮ್ಮ ಜೊತೆ ಬಂದು ಮಾತುಕತೆ ಮಾಡಿದ್ರು, ನಮ್ಮ ಸಮಸ್ಯೆಯನ್ನು ಆಲಿಸಿ ಜಿಲ್ಲಾಧಿಕಾರಿಗೆ ನೇರವಾಗಿ ತರಾಟೆ ತಗೊಂಡು ಹೇಳಿದ್ರು, ಇಷ್ಟೆಲ್ಲ ಇರುವಾಗ ನೀವು ಸುಮ್ಮನಿರೋದು ಸರಿಯಲ್ಲ, ನಮ್ಮ ಇಲಾಖೆ ಇದು, ನಮ್ಮ ಸರ್ಕಾರದ ಅಧೀನಕ್ಕೆ ಬರುತ್ತೆ, ನೀವು ಪಬ್ಲಿಕ್ ಇಲ್ಲಿ ಸಂತ್ರಸ್ತರು ಜಿಲ್ಲಾಡಳಿತ ಮತ್ತು ಕಂಪನಿ ತ್ರಿಪಕ್ಷೀಯ ಸಮಿತಿಯನ್ನ ಮಾಡಿಕೊಂಡು ಈ ಸಮಸ್ಯೆ ಏನಂತ ನೋಡಿ ನಮ್ಗೆ ಪರಿಹಾರ ಕಲಿಸಿ ನಾವು ಇತ್ಯರ್ಥ ಮಾಡ್ತೀವಿ ಅಂತ. ಆದ್ರೆ ಅವ್ರು ಮುಂದಾಗ್ಲಿಲ್ಲ. ಕೊನೆಗೆ ಹೋರಾಟ ಸೀರಿಯಸ್ ಆದಾಗ ನಾವು ಅವರೆಲ್ಲ ಪೈಪ್ ಲೈನ್ ಕಾಮಗಾರಿ ಎಲ್ಲ ನಿಲ್ಸಿದ್ವಿ, ಪೊಲೀಸರ ಜೊತೆ ಸಂಘರ್ಷ ಆಯ್ತು, ಬಂಧನ ಆಯ್ತು, ಜೈಲಾಯ್ತು, ಏನೆಲ್ಲ ಆಯ್ತು, ದೌರ್ಜನ್ಯಗಳಾಯ್ತು. ಆವಾಗ ಕೊನೆಗೆ ಅಂತಿಮವಾಗಿ ಸಮಿತಿ ರಚನೆ ಆಗಿ ಕೊನೆಗೆ ಆ ಸಮಿತಿಯ ಚರ್ಚೆಗಳು ನಡೆದು ಹೋರಾಟಗಳು ಗಂಭೀರ ಆದಾಗ ಒಂದು ತೀರ್ಮಾನಕ್ಕೆ ಅವರು ಬರಬೇಕಾಯ್ತು, ಕಂಪನಿ ತಪ್ಪನ್ನು ಒಪ್ಕೊಳ್ತು. ಇದು ಇದಿಷ್ಟು ಕೂಡ ಈಗಾಗಲೇ ನಡೆದಿರುವಂತದ್ದು. ಆ ತಪ್ಪನ್ನು ಒಪ್ಕೊಳ್ಳೋದ್ರ ಜೊತೆಯಲ್ಲಿ ಕೊನೆಗೆ ತಪ್ಪು ಒಪ್ಕೊಂಡ್ರೆ ಏನ್ ಪ್ರಯೋಜನ ಇದೆ? ಸರ್ಕಾರ ಒಂದು ಇದಕ್ಕೆ ಬಂತು, ಇದನ್ನ ಇತ್ಯರ್ಥ ಮಾಡ್ಲಿಕ್ಕೆ ಏನ್ ಮಾಡಬೇಕು ಅಂತ. ಒಂದ್ ಕಡೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಅಷ್ಟೊತ್ತಿಗೆ ಎಚ್ಚೆತ್ಕೊಂಡು ಒಂದ್ ಟೆಕ್ನಿಕಲ್ ಕಮಿಟಿ, ನಾನು ಕೂಡ ಅದ್ರಲ್ಲಿ ಈಗ ಸದಸ್ಯನಾಗಿದ್ದೀನಿ, ನಮ್ಮನ್ನ ಹಾಕೊಂಡು ಟೆಕ್ನಿಕಲ್ ಕಮಿಟಿ, ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನು ಅಂತ, ಪರಿಹಾರವನ್ನು ಯಾವ ರೀತಿ ತರಬಹುದು ಅಂತ ಈ ಒಂದು ರಾಜಕೀಯ ಸಮಿತಿ ಜಿಲ್ಲಾಧಿಕಾರಿ ಅಧ್ಯಕ್ಷರು, ಅದೇ ಸಂದರ್ಭದಲ್ಲಿ ನಮ್ಮ ಎರಡು ಎಂ ಎಲ್ ಎಗಳು ಮಂಗಳೂರು ಉತ್ತರ ಮತ್ತು ಮೂಡೆಬಿದ್ರೆ ಶಾಸಕರು ಸ್ಥಳೀಯರು, ಅವರು ಅದಕ್ಕೆ ಸದಸ್ಯರು, ಲೋಕಸಭಾ ಸದಸ್ಯರು ಅದಕ್ಕೆ ಸದಸ್ಯರು, ಎಲ್ಲಾ ಇಲಾಖೆಯ ಅದು ಪ್ರಧಾನ ಕಾರ್ಯದರ್ಶಿಗಳು ಅದರಲ್ಲಿ ಸದಸ್ಯರಾಗಿದ್ದು, ಕಂಪನಿ ಮತ್ತು ನಾವು ಕೂಡ ಇದ್ದು ಒಂದು ಕಮಿಟಿ ಗಂಭೀರವಾಗಿ ಚರ್ಚೆಗಳನ್ನು ನಡೆಸಿ ನಾವು ಕೊನೆಗೆ ಹೋರಾಟದ ತೀವ್ರತೆಯಿಂದ ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವರು ದೇಶಪಾಂಡೆ ಅವರು ಬಂದರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಯ್ತು ಎಂ ಆರ್ ಪಿ ಎಲ್ ನಲ್ಲಿ. ಆ ಮೀಟಿಂಗ್ ನಲ್ಲಿ ಕೊನೆಗೆ ನಾವು ಎಲ್ಲ ಏನೆಲ್ಲ ಹೇಳಿದನ್ನು ಒಪ್ಕೊಂಡ್ರು. ಅಷ್ಟೊತ್ತಿಗೆ ಎಂ ಆರ್ ಪಿ ಎಲ್ ನಾವು ಕೂಡ ಇದೆಲ್ಲ ಕಂಪನಿಗೆ ಬೇಕಾಗಿರೋ ಕಂಡೀಷನ್ ಗಳನ್ನ ನಾವು ಕೂಡ ಒಂದಿಷ್ಟು ಸ್ಟಡಿ ಮಾಡಿದ್ವಿ. ಸ್ಟಡಿ ಮಾಡಿ ನಾವು ತನಿಖೆ ಮಾಡಿದಾಗ ಒಂದು ಕಂಪನಿ ಸ್ಥಾಪನೆ ಆಗ್ಬೇಕು ಅಂತಾದ್ರೆ, ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತಾದ್ರೆ 33% ಅನ್ನ ಭೂಮಿಯನ್ನ ಆ ಬೌಂಡ್ರಿಯ ಸುತ್ತ ಅವರು ಗ್ರೀನ್ ಬೆಲ್ಟ್ ಬೆಳೆಸ್ಬೇಕು, ಬಫರ್ ಝೋನ್ ಬೆಳೆಸ್ಬೇಕು, ಮರ ನೆಡಬೇಕು, ಅದ್ರ ಮಧ್ಯೆ ಕೈಗಾರಿಕೆ ಬರಬೇಕು ಅಂತ ಇದೆ. ಇವರೇನ್ ಮಾಡಿದ್ದಾರೆ, ಕಂಪನಿಗೆ ಕಂಪೌಂಡ್ಗೆ ತಾಗಿಯೇ ಕಂಪೌಂಡ್ ಈ ಕಡೆ ಜನವಸತಿ, ಕಂಪೌಂಡ್ ಆ ಕಡೆ ಅವರ ಪ್ರೊಡಕ್ಷನ್, ಯಾವ ಮರಗಳು ಇಲ್ಲ, ಯಾವ ಗ್ರೀನ್ ಬೆಲ್ಟ್ ಇಲ್ಲ, ಕೇಳೋರು ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ನಡ್ಕೊಂಡಿತ್ತು, ಅದನ್ನು ಕೂಡ ಹೇಳಿದ್ವಿ. ಆವಾಗ ಅವರಿಗೆ ನಾವು ತನಿಖೆ ಮಾಡಿದಾಗ, ಅಳತೆ ಮಾಡಿದಾಗ 27 ಎಕರೆ ಲ್ಯಾಂಡ್ ಅವರಿಗೆ ಕಡಿಮೆ ಇತ್ತು ಗ್ರೀನ್ ಬೆಲ್ಟ್ ಮಾಡ್ಲಿಕ್ಕೆ. ಅದೊಂದು, ಮತ್ತೆ ಕೋಕ್ ಸಲ್ಫರ್ ಕೋಕಿನ ಡಂಪಿಂಗ್ ಯಾರ್ಡ್, ಅದು ಜನವಸತಿ ತೀರ ಹತ್ತಿರ ಇತ್ತು, ಅದರಿಂದ ಊರೊಳಗಡೆ ಮಳೆ ಸುರಿದ ರೀತಿಯಲ್ಲಿ ಸುರಿಲಿಕ್ಕೆ ಶುರುವಾಗಿತ್ತು. ಅದನ್ನ ಅಲ್ಲಿಂದ 1 ಕಿಲೋಮೀಟರ್ ಕಂಪನಿ ಒಳಭಾಗಕ್ಕೆ ಸ್ಥಳಾಂತರ ಮಾಡಬೇಕು, ಮತ್ತೆ ಸೌಂಡ್ ಅನ್ನ ಕಂಟ್ರೋಲ್ ಮಾಡಿಕ್ಕೆ 2 ಸೈಲೆನ್ಸರ್ ಫಿಟ್ ಮಾಡಬೇಕು, ಮತ್ತೆ ಪ್ರೊಡಕ್ಷನ್ ಕಡೆಯಿಂದಲೇ ಒಂದೊಂದ್ಸಲ ಸುತ್ತಮುತ್ತಲ 2-3 ಗ್ರಾಮಕ್ಕೆಲ್ಲ ಕೋಕ್ ಪೌಡರ್ ಹಾರಿ ಬೀಳ್ತಾ ಇತ್ತು ಪೌಡರ್. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಜರ್ಮನ್ ಟೆಕ್ನಾಲಜಿಯ ಡೈವರ್ಟರ್ ಗಳನ್ನ ಹಾಕಬೇಕು, ಮತ್ತೆ ಈ ಸ್ಮೆಲ್ ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕಾಗಿ ಅವರದಿಗೆ ನಿದೇಟೆಗೆ ಇದು ಸ್ಲೋಪ್ ಟ್ಯಾಂಕ್ ಅಂದ್ರೆ ಅವರ ಮಲಿನ ನೀರು ಶುದ್ಧೀಕರಣ ಘಟಕಗಳು, ಅದನ್ನು ಈಗಿರುವ ಪ್ರದೇಶದಿಂದ ಹೊಸ ಪ್ರದೇಶದಲ್ಲಿ ನ್ಯೂ ಟೆಕ್ನಾಲಜಿ ಮೂಲಕ ಮಾಡಬೇಕು ಅಂತ ಸರ್ಕಾರ ಒಂದು ಆದೇಶವನ್ನ, ಸರ್ಕಾರಿ ಆದೇಶವನ್ನ, ಗೆಜೆಟ್ ನೋಟಿಫಿಕೇಶನ್ ಕೊಡ್ತು. ಅದಕ್ಕೆಲ್ಲವೂ ಕೂಡ ಟೈಮ್ ಗಳನ್ನ ಕೊಟ್ಟಿದೆ ಸರ್ಕಾರ. ಅಂದ್ರೆ ಶಬ್ದ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಲಾಸ್ಟ್ ಡಿಸೆಂಬರ್ ಒಳಗಡೆ ಸೈಲೆನ್ಸರ್ ಅಳವಡಿಕೆ ಮಾಡಬೇಕು, ಈ ಫೆಬ್ರವರಿ ಒಳಗೆ ಮಾರ್ಚ್ ಒಳಗಡೆ ಇದು ಡೈವರ್ಟರ್ ಅಳವಡಿಸಬೇಕು, ಈ ಮೇ ಜೂನ್ ಒಳಗಡೆ ಕೋಕ್ ಡಂಪಿಂಗ್ ಯಾರ್ಡ್ ಅನ್ನ ಒಳಭಾಗಕ್ಕೆ ಹೊಸದಾಗಿ ಶಿಫ್ಟ್ ಮಾಡಬೇಕು, ಮತ್ತೆ 1 ವರ್ಷದ ಅವಧಿಯಲ್ಲಿ ಅಲ್ಲಿಯ 27 ಎಕರೆ ಲ್ಯಾಂಡ್ ಅಂದ್ರೆ ಊರು ಮತ್ತು ಕಂಪನಿಯ ಮಧ್ಯೆ 27 ಎಕರೆ ಲ್ಯಾಂಡ್ ಅನ್ನು ತೆಗೆದು ಅಲ್ಲಿರುವಂತ ಜನರನ್ನ ಅವರಿಗೆ ಎಲ್ಲಾ ಪರಿಹಾರ ಪ್ಯಾಕೇಜ್ ಗಳನ್ನ ಕೊಟ್ಟು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಮರಗಳನ್ನು ನೆಡಬೇಕು ಅಂತ ಇಷ್ಟು ಆದೇಶಗಳನ್ನು ಕೊಟ್ಟಿದೆ. ಆದ್ರೆ ಈ ಕಂಪನಿಗೆ ಎಷ್ಟು ಬಂಡತನ ಇದೆ ಮತ್ತು ಅಹಂಕಾರ ಇದೆ ಅಂದ್ರೆ ಅವರು ಇಷ್ಟವರೆಗೆ ಇದು ಯಾವುದನ್ನು ಕೂಡ ಪಾಲಿಸುವಂತ ಕೆಲಸವನ್ನು ಮಾಡಿಲ್ಲ, ಇದುವರೆಗೂ ಕೂಡ ಮಾಡಿಲ್ಲ. ಶಬ್ದ ಮಾಲಿನ್ಯಕ್ಕೆ 2 ಸೈಲೆನ್ಸರ್ ಹಾಕಿದೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಸೈಲೆನ್ಸರ್ ಹಾಕಿಬಿಟ್ರೆ ಶಬ್ದ ಇನ್ನು ಹೊರಗಡೆ ಕೇಳಲ್ಲ ಅಂತ. ಈಗ ಅವ್ರು ಹೇಳುವಂತದ್ದು ನಾವು ಸೈಲೆನ್ಸರ್ ಅಳವಡಿಸಿದೆ ಅಂತ, ಆದ್ರೆ ಶಬ್ದ ಮಾಲಿನ್ಯ ಅದೇ ಪ್ರಮಾಣದಲ್ಲಿ, ಕೋಕ್ ಪೌಡರ್ ಸುರಿತಾನೆ ಇದೆ, ಡೈವರ್ಟರ್ ಅಳವಡಿಸುವಂತ ಕೆಲಸ ಇಷ್ಟೊತ್ತಿಗೆ ಮುಗಿಬೇಕಿತ್ತು, ಅದಿನ್ನೂ ಮುಗ್ದಿಲ್ಲ. ಇನ್ನು ಇದೀಗ ಕೋಕಿನ ಡಂಪಿಂಗ್ ಯಾರ್ಡ್ ಏನಿದೆ ಅದು 35 ಕೋಟಿ ಖರ್ಚು ಮಾಡಿ ಒಳಭಾಗಕ್ಕೆ ಶಿಫ್ಟ್ ಮಾಡಿದ್ದು ಅಂತ ಹೇಳಿರುವಂತದ್ದು, ಅವರೇನು ಅದು 70 ಕೋಟಿ ಆಗುತ್ತೆ, ಅದನ್ನ ಡಿಸೈನ್ ಬೋರ್ಡ್ ಒಪ್ಪಿಲ್ಲ ಅಂತ ಅದನ್ನ ಅಲ್ಲೇ ಪೆಂಡಿಂಗ್ ಇಟ್ಟಿದ್ದಾರೆ. ಈಗ ಲ್ಯಾಂಡ್ ತೆಗೆದು ಗ್ರೀನ್ ಬೆಲ್ಟ್ ಮಾಡುವ ಪ್ರಶ್ನೆಗೆ ಇನ್ನೂ ಜಾಗ ಗುರುತು ಮಾಡುವಂತ ಪ್ರಾಥಮಿಕ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಮತ್ತು ಕಂಪನಿ ಸಮಯವನ್ನು ವ್ಯಯ ಮಾಡ್ತಾ ಇದೆ. ಅದರಿಂದಾಗಿ ಜನ, ನಾವು ನಿನ್ನೆ ಮತ್ತೆ ನೋಡಿದ್ವಿ ಅಲ್ಲಿ ಕೋಕ್ ಪೌಡರ್ ಸುರಿದು ಅಲ್ಲಿಯ ಮಕ್ಕಳು ಕೈಗೆ ಅಂಟಿಸಿ ಅದನ್ನ ನಿಂತಿದ್ದಾರೆ. ಇಂತ
ಪರಿಸ್ಥಿತಿ ಇರುವಾಗ ಈ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಅಭಿವೃದ್ಧಿ ಮಾಡ್ತೀವಿ, ಉದ್ಯೋಗ ಕೊಡ್ತೀವಿ, ದೇಶದ ಮತ್ತು ಜಿಲ್ಲೆಯ ಆರ್ಥಿಕ ಅಭಿವೃದ್ಧಿ ದರವನ್ನು ಮೇಲಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿರುವವರು ಇಲ್ಲಿ ಸೃಷ್ಟಿ ಮಾಡಿರೋದು ಮಾತ್ರ ನರಕ. ಇದು ನಮ್ಮ ಮುಂದಿರುವಂತಹ ಸವಾಲು ಇಷ್ಟರವರೆಗೆ ಇರುವಂತಹ. ಎಸ್ ಸರ್, ಇಲ್ಲಿ ಹೇಳ್ತಕ್ಕಂಥ ಇದುವರೆಗೂ ಇದು ತುಂಬ ದಿನದಿಂದಲೂ ಕೂಡ ಈ ಹೋರಾಟ ನಡೀತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಎಲ್ಲ ನೀವು ಹೇಳ್ತಕ್ಕಂಥ ವಿಚಾರಗಳನ್ನು ಕುರಿತಂತೆ ಇಷ್ಟು ಸಮಯಾವಧಿಯನ್ನು ತೆಗೆದುಕೊಂಡ್ರೂ ಇನ್ನೂ ಪಾಲಿಸಲಿಲ್ಲ ಅಂತಕ್ಕಂಥ ಒಂದು ಮಾತು ಹೇಳಿದೆ. ಸೊ ಈ ಒಂದು ಸರ್ಕಾರದ ಮಟ್ಟದಲ್ಲಿ, ಸಮಿತಿ ಮಟ್ಟದಲ್ಲಿ, ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಹೋರಾಟಗಳಾಗಿ ಪರಾಮರ್ಶೆಯಾಗಿ ಈ ಪ್ರಮಾಣದಲ್ಲಿ ಇದರ ಬಗ್ಗೆ ಒತ್ತಡವನ್ನು ತಂದರೂ ಕೂಡ ಇನ್ನೂ ಕೂಡ ಈ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಕಂಪನಿ ಕಡೆಯಿಂದ ವಹಿಸಲಿಲ್ಲ ಅಂತಕ್ಕಂಥದ್ದು ನಿಮ್ಮ ಆರೋಪ. ಈಗ ನಿಮಗೆ ತಕ್ಷಣಕ್ಕೆ ಆ ಮೂರನೆಯ ಘಟಕದ ಬಗ್ಗೆ ನಾವು ಹೇಳೋದಾದರೆ, ನಾಲ್ಕನೇ ಘಟಕಕ್ಕೆ ಮತ್ತೆ ಬರುವ ಮೂರನೇ ಘಟಕದ ಬಗ್ಗೆ ಹೇಳೋದಾದರೆ, ಈಗ ತಕ್ಷಣಕ್ಕೆ ಆಗಬೇಕಾದ ಯಾವೆಲ್ಲ ಕಾರ್ಯಚಟುವಟಿಕೆಗಳನ್ನು ನೀವು ಗುರುತಿಸ್ತೀವಿ? ಅಲ್ಲ, ತಕ್ಷಣಕ್ಕೆ ಅಂದರೆ ಈ ನಿಜವಾಗಿಯೂ ಕೂಡ ಒಂದು ಸರ್ಕಾರ ನಿಯಮಗಳ ಬಗ್ಗೆ ಗಂಭೀರ ಆಗಿದೆ, ಪರಿಸರದ ಬಗ್ಗೆ ಅದು ಸಂವೇದನೆಯನ್ನು ಹೊಂದಿದ್ರೆ ಮೊದಲು MRP ಎಲ್ಲ ಮೂರನೇ ಹಂತದ ಘಟಕಕ್ಕೆ ಬಿಗಜಡಿ ರಾಜಿ ಮಾಡ್ಕೊಳ್ಳಲ್ಲ. ಬಹುಶಃ ನಾವು ಅಭಿವೃದ್ಧಿ ಹೊಂದಿದ ದೇಶಗಳನ್ನು ನೋಡಿದ್ರೆ ಅಮೆರಿಕ ಇರ್ಬೋದು, ಯುರೋಪ್ ಕಂಟ್ರಿಗಳಿರ್ಬೋದು, ಇಂಗ್ಲೆಂಡ್ ಇರ್ಬೋದು, ಜರ್ಮನಿ ಇರ್ಬೋದು, ಮತ್ತೆ ಸರ್ವಾಧಿಕಾರಿಗಳನ್ನು ಹೊಂದಿರುವಂತಹ ಗಲ್ಫ್ ಕೊಲ್ಲಿ ರಾಷ್ಟ್ರಗಳಿರ್ಬೋದು, ಅಲ್ಲಿ ಡೆಮಾಕ್ರಸಿ ಇಲ್ಲ ಆದ್ರೆ ಅವರು ಅಭಿವೃದ್ಧಿ ಹೊಂದಿದ್ದಾರೆ. ಆ ದೇಶಗಳು ಪರಿಸರದ ಬಗ್ಗೆ ಬಹಳ ಗಂಭೀರವಾದಂತಹ ಯುಗಗಳನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ಇಲ್ಲಿನ ತೈಲಾಗಾರಿಗಳು ಜನವಸತಿಯಿಂದ 100-150 ಕಿಲೋಮೀಟರ್ ಒಳಭಾಗ ಮರುಭೂಮಿಗಳಲ್ಲಿ ತಿರುಗುತ್ತಾರೆ. ಯುರೋಪ್ ಕಂಟ್ರಿಗಳಲ್ಲಿ, ಅಮೆರಿಕ ಕಂಟ್ರಿಗಳಲ್ಲಂತೂ ಅದು ತೀರಾ ಒಳಭಾಗದಲ್ಲಿ ಇರ್ತದೆ. ಅಷ್ಟೆಲ್ಲ ಪರಿಸರದ ಯುಗಗಳನ್ನು ಅವರು ಪಾಲಿಸ್ತಾರೆ. ಆದ್ರೆ ಇಲ್ಲಿ ತೀರಾ ಊರೊಳಗಡೆ ಅಂದ್ರೆ ಸಿಟಿಯಿಂದ ನೀವು MRPL ಬೌಂಡ್ರಿ, ನಿಮ್ಮ ನಾವಿಲ್ಲಿ ಕೂತಿರುವಂತ ಜಾಗದಲ್ಲಿ 4 ಕಿಲೋಮೀಟರ್ ಹೋದ್ರೆ ನಮ್ಗೆ MRPL ಬೌಂಡ್ರಿ ಸಿಗುತ್ತೆ. ಅಲ್ಲಿ ದಟ್ಟವಾದ ಜನವಸತಿ ಇದೆ. ಅವರ ಆ ದಟ್ಟವಾದ ಜನವಸತಿಯ ಜಾಗದಲ್ಲೇ ಈ ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸರ್ಕಾರ ನಿಜವಾಗಿಯೂ ಕೂಡ ಪರಿಸರ ಮತ್ತು ಕಾನೂನಿನ ಬಗ್ಗೆ, ಸರ್ಕಾರನೇ ರಚನೆ ಮಾಡಿರುವ ಕಾನೂನಿನ ಬಗ್ಗೆ ಗಂಭೀರ ಆಗಿದ್ರೆ MRPL ಸಂಸ್ಥೆಗೆ ಮೊದಲು ಬೀಗ ಹಾಕ್ಬೇಕು. ಆದ್ರೆ ಪ್ರತಿ ವರ್ಷ ಅವರು ಯಾವುದೇ ಮುಲಾಜಿಲ್ಲದೆ ಕಣ್ಣು ಮುಚ್ಚಿ ಅವುಗಳಿಗೆ ಕೈಗಾರಿಕೆಗಳಿಗೆ ರಿನಿವಲ್ ಕೊಡ್ತಾ ಇದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದಾದ್ರು ಮತ್ತೆ ಕನಿಷ್ಠ ಇರಲಿ. ನಾವು ಅಭಿವೃದ್ಧಿ ಹೊಂದುವಂತಹ ದೇಶಗಳು ಇಷ್ಟೆಲ್ಲ 1,000,000,000-1,00,000 ಕೋಟಿ ಇನ್ವೆಸ್ಟ್ ಮಾಡಿರುವಂತಹ ಕೈಗಾರಿಕೆಗಳನ್ನ ಆ ರೀತಿ ಬಾಗಿಲು ಮುಚ್ಚಿದ್ರೆ ಇಲ್ಲಿ ಪೆಟ್ರೋಲ್ಗೆ, ಇನ್ನೊಂದಕ್ಕೆ ಗ್ಯಾಸ್ಗೆ ತಾತ್ವಾರ ಆಗ್ಬಹುದು, ಜನ ಜೀವನ ಸುಗಮವಾಗಿ ಸಾಗಬೇಕು ಅನ್ನುವಂತ ಒಂದು ಇದಿದೆ. ಅದನ್ನ ನಾವು ಒಪ್ಕೊಳ್ಳೋಣ. ಒಪ್ಕೊಳ್ಳುವಾಗಲೇ ಕನಿಷ್ಠ ನಾವು ಇಷ್ಟೆಲ್ಲ ಅವರಾಗಿಯೇ ಪರಿಹಾರ ಕ್ರಮಗಳನ್ನ ಕೈಗೊಳ್ಬೇಕಿತ್ತು, ಕೈಗೊಳ್ಳಿಲ್ಲ. ನಾವು ಅಷ್ಟೆಲ್ಲ ಸೀರಿಯಸ್ ಆದಂತ ಹೋರಾಟ ಮಾಡುವಾಗ ನಮ್ಗೆ ಏನೇನೋ ಮಾಡಿದ್ರು, ಆಮಿಷಗಳನ್ನ ಒಡ್ಡಿದ್ರು, ಭಯ ಹುಟ್ಟಿಸಿದ್ರು, ಕೊನೆಗೆ ಪೊಲೀಸರನ್ನ ಕೇಸ್ಗಳನ್ನ ಹಾಕಿಸಿದ್ರು, ಅರೆಸ್ಟ್ ಮಾಡಿಸಿದ್ರು. ಕೊನೆಗೆ ಸರ್ಕಾರ ಮತ್ತು ಕಂಪನಿ ಒಪ್ಕೊಂಡಿದ್ದೀಗ ಪರಿಹಾರ ಹಿಂಗೆ ಅಂತ ಹೇಳಿ ಸರ್ಕಾರಿ ಆದೇಶವನ್ನು ಹೊರಡಿಸಿ ಒಂದು 300-400 ಕೋಟಿ ಕಂಪನಿ ಖರ್ಚಾಗ್ಬೋದು. ಜನರಿಗೆ ಆಗ್ತಾ ಇರೋ ಹಾನಿ ಮುಂದೆ ಅದು ಯಾವುದೂ ಅಲ್ಲ. ಆದ್ರೆ ಸರ್ಕಾರವೇ ಆದೇಶ ಕೊಟ್ಟಿದೆ, ಕಂಪನಿ ಒಪ್ಕೊಂಡಿದೆ. ಇಂಪ್ಲಿಮೆಂಟೇಷನ್ ಅಲ್ಲಿ ಈಗಿರುವಂತಹ 6 ಪಾಯಿಂಟ್ ಏನಿದೆ, 6 ಪಾಯಿಂಟ್, ಅದನ್ನ ಸಮಯದ ಮಿತಿಯೊಳಗಡೆ ಅವರು ಇಂಪ್ಲಿಮೆಂಟ್ ಮಾಡ್ಬೇಕು. ಇಂಪ್ಲಿಮೆಂಟ್ ಮಾಡುವಾಗಲೂ ಕೂಡ ಪರಿಣಾಮಕಾರಿಯಾಗಿ ಮಾಡಬೇಕಿತ್ತು. ಈಗ ಅವರು ಇಂಪ್ಲಿಮೆಂಟ್ ಮಾಡಿರೋದು ಒಂದೇ, ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟು ಸೈಲೆನ್ಸರ್ ಅಳವಡಿಸಿದೀವಿ. ಆದ್ರೆ ಶಬ್ದ ಮಾಲಿನ್ಯ ಅದೇ ರೀತಿಯಲ್ಲಿ ಇನ್ಯಾವುದು ಕೂಡ ಈ ಮೇ ಜೂನ್ ಎಂಡ್ ಒಳಗೆ 2016 ಏಪ್ರಿಲ್ 10ಕ್ಕೆ ಸರ್ಕಾರಿ ಆದೇಶ ಹೊರಟಿದ್ದು, ಈ ವರ್ಷ ಜೂನ್ ಒಳಗಡೆ ಹಂತ ಹಂತವಾಗಿ ಎಲ್ಲವೂ ಮುಗಿಬೇಕಿತ್ತು. ಆದ್ರೆ ಯಾವುದು ಕೂಡ ಇಷ್ಟವರೆಗೆ ಒಂದು ಕೂಡ ಒಂದು ಪಾಸಿಟಿವ್ ಆದ ಹೆಜ್ಜೆಯನ್ನು ಅವರು ಇಟ್ಕೊಂಡಿಲ್ಲ ಸರ್ಕಾರಿ ಆದೇಶವನ್ನ ಪಾಲಿಸ್ಲಿಕ್ಕೆ. ಜನ ಅವತ್ತು ಹೋರಾಟ ಆಯ್ತು, ನಾವು ಗೆದ್ದಿಂತ ಖುಷಿಯಲ್ಲಿದ್ರೆ ಸಮಸ್ಯೆ ಹಂಗೇ ಇದೆ. ಅದರಿಂದಾಗಿ ನಾವು ಹೇಳುವಂತಹದ್ದು, ನಿಮ್ಗೆ ನಿಜವಾಗಿಯೂ ಕಾಳಜಿ ಇದ್ರೆ, ಜವಾಬ್ದಾರಿ ಇದ್ರೆ, ನೀವು ದೇಶದ ಅಭಿವೃದ್ಧಿಗೆ ನಿಜವಾಗಿಯೂ ಕೂಡ ನೀವು ಕಾಳಜಿಯನ್ನು ಹೊಂದಿದ್ರೆ, ನೀವು ಇದನ್ನ ಮೊದಲು MRPL ಮೂರನೇ ಹಂತದಲ್ಲಿ ಆಗ್ತಾ ಇರುವಂತಹ ಅತಿರೇಕಗಳೇನಿದೆ, ಮಾಲಿನ್ಯ ಏನಿದೆ, ಅದನ್ನ ತಡೆಗಟ್ಟಲಿಕ್ಕೆ ಸರ್ಕಾರಿ ಆದೇಶವನ್ನ ಆ ಕಾಲಮಿತಿ ಒಳಗಡೆ ಇಂಪ್ಲಿಮೆಂಟ್ ಮಾಡಬೇಕು. ಇದನ್ನ ನೀವು ಮಾಡಿದ್ರೆ ಕನಿಷ್ಠ ನಿಮ್ಗೊಂದು ಜವಾಬ್ದಾರಿ ಇದೆ, ನೀವು ಮತ್ತೆ ನಿಜವಾಗಿಯೂ ಕೂಡ ಏನಾದ್ರೂ ತಪ್ಪಾಗಿರೋದನ್ನ ಸರಿಪಡಿಸುವ ಮಟ್ಟಿಗೆ ನೀವು ಪಾಸಿಟಿವ್ ಆದಂತಹ ಒಂದು ಇದನ್ನ ಹೊಂದಿದ್ದೀರಿ ಅಂತ ನಾವು ಭಾವಿಸಬಹುದು. ನಾವು ಅಂದ್ರೆ ಜನ, ಜಿಲ್ಲೆಯ ಜನ. ಆವಾಗ ನೀವು ಮತ್ತೆ ಮುಂದುವರಿಯೋದ್ರ ಬಗ್ಗೆ ಜನ ಆಲೋಚನೆ ಮಾಡಬಹುದು. ನೀವು ಈಗ ಈ ನರಕವನ್ನ ಸರ್ಕಾರ ಮತ್ತು ನೀವು ಒಪ್ಕೊಂಡದನ್ನೇ ಸರಿಪಡಿಸ್ಲಿಕ್ಕೆ ನೀವೇ ಒಪ್ಕೊಂಡು ಸರ್ಕಾರ ಗಜೆಟ್ ನೋಟಿಫಿಕೇಶನ್ ಆಗಿ ಹೊರಡಿಸಿರುವಂತಹ ಒಂದು ಆದೇಶವನ್ನು ಇಂಪ್ಲಿಮೆಂಟೇ ಮಾಡ್ತಾ ಇಲ್ಲ ಅಂದ್ರೆ ನಾವು ನಿಮ್ಮನ್ನು ಯಾವ ರೀತಿಯಲ್ಲಿ ಜನ ನೋಡಬೇಕು? ಖಂಡಿತ ಖಂಡಿತ. ನೀವು ಹೇಳ್ತೀರಿ ನಾವು ಜಿಲ್ಲೆಯ ಅಭಿವೃದ್ಧಿ ಕೊಡ್ತೀವಿ, ನಾವು CSR ಫಂಡ್ ಅಂದ್ರೆ ಅವರ ಸಾರ್ವಜನಿಕ ಉಪಯೋಗದ ನಿಧಿ ಏನಿದೆ ಅದನ್ನ ಬಳಸ್ಕೊಂಡು ಊರನ್ನ ಅಭಿವೃದ್ಧಿ ಮಾಡ್ತೀವಿ, ಸುತ್ತಮುತ್ತ ಗ್ರಾಮಕ್ಕೆ ಕೊಡ್ತೀವಿ, ನೇರ ಉದ್ಯೋಗಗಳು ಇಷ್ಟು ಬರುತ್ತೆ, ಮತ್ತು ಅದರಲ್ಲಿ ಇಂಡೈರೆಕ್ಟ್ ಆದಂತ ಉದ್ಯೋಗಗಳು 1,000 ಗಟ್ಟಲೆ ಸೃಷ್ಟಿ ಆಗುತ್ತೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ಯುವಜನರಿಗೆ ಉದ್ಯೋಗ ಬರುತ್ತೆ, ಇದೆಲ್ಲವನ್ನ ಹೇಳ್ತೀರಿ. ಅದೆಲ್ಲವೂ ಯಾವ್ದೆಲ್ಲ ಎಷ್ಟಾಗಿದೆ ಅಂತ ನಾವು ಚರ್ಚೆ ಮಾಡೋದು. ಆದ್ರೆ ನೀವು ಕನಿಷ್ಠ ಊರಿನ ಮಾಲಿನ್ಯವನ್ನ ತಡೆಗಟ್ಟಲಿಕ್ಕೆ ನೀವೇನ್ ಮಾಡಿದಿರಿ? ರೈಟ್ ರೈಟ್. ನೀವು ಊರಿನ ನೀರಿಗೆ ಅಂತರ್ಜಲಕ್ಕೆ ನಿಮ್ಮ ಮಾಲಿನ್ಯ ನೀರನ್ನ ಬಿಡ್ತಾ ಇದ್ದೀರಿ, ಸಿಗಾಕೊಂಡ್ರಿ 2 ಸರ್ತಿ, ಗೊತ್ತಾಯ್ತಲ್ಲ. ಕಂಪನಿ ಈ ರೀತಿ ಮಾಡಬಾರ್ದು.
ಅದು ಸಾರ್ವಜನಿಕ ರಂಗದ ಪ್ರತಿಷ್ಠಿತ ಕಂಪನಿ, ONGC ಅಂಡರ್ ಅಲ್ಲಿ ಇರೋದು, ಕೇರಳ ಸರ್ಕಾರದ ಅಂಡರ್ ನಲ್ಲಿ ಇರೋದು, ನಮ್ದೇ ಕಂಪನಿ. ನೀವು ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಹೆಂಗೆ ವಿಶ್ವಾಸ ಬರ್ತದೆ? ಅದರಿಂದಾಗಿ ಮೊದಲು ನೀವೀಗ ತಪ್ಪು ಅಂತ ಏನು ಒಪ್ಕೊಂಡಿದ್ದೀರಿ, ಸರ್ಕಾರ ಏನು ಆದೇಶ ಹೊರಡಿಸಿದ್ದೆ ಅದನ್ನ ಮೊದಲು ಈ ಕಂಪನಿ ಇಂಪ್ಲಿಮೆಂಟ್ ಮಾಡಬೇಕು. ಅದ ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ನೋಡುವಂತ ಜವಾಬ್ದಾರಿ ಜಿಲ್ಲಾಡಳಿತಕ್ಕೆ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ, ರಾಜ್ಯ ಸರ್ಕಾರಕ್ಕೆ ಇದೆ. ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಕೂಡ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ರೈಟ್ ಸರ್, ಇಲ್ಲಿ ಬರ್ತಕ್ಕಂಥದ್ದು ಸರ್ಕಾರ ಯಾವಾಗ ಕಂಪನಿಯ ಮೇಲೆ ಒಂದು ಒತ್ತಡವನ್ನು ಹೇರದೆ ಹೋದರೆ ಈ ಸಮಸ್ಯೆಗಳು ಸರಿ ಹೋಗ್ತಕ್ಕಂಥ ಪ್ರಮೇಯವೇ ಇರೋದಿಲ್ಲ. ಮತ್ತು ಇದರಲ್ಲಿ ನೀವು ಒಂದು ಪಾಯಿಂಟ್ ಹೇಳಿದ್ರೆ ರಿನೆವಲ್ ಮಾಡಿಕೊಡ್ತಕ್ಕಂಥದ್ದು, ಯಾವುದು ಕಣ್ಣು ಮುಚ್ಚಿ ರಿನೆವಲ್ ಮಾಡಿಕೊಡ್ತಾ ಹೋಗ್ತಾರೆ, ಹಾಗಾಗಿ ಇದು ಮುಂದುವರಿಯುತ್ತೆ ಅಂತಕ್ಕಂಥದ್ದು. ಸೊ ಸ್ಥಳೀಯ ಇಲ್ಲಿಯ ಸರ್ಕಾರದ ಪಾತ್ರ, ಇಲ್ಲಿಯ ಜನಪ್ರತಿನಿಧಿಗಳ ಪಾತ್ರ ಯಾವ ರೀತಿಯಾಗಿದೆ ಸದ್ಯ ಈ ಕಂಪನಿಯ ಕುರಿತಂತೆ ಅಥವಾ ಈ ಆರೋಪದ ಕುರಿತಂತೆ? ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮ ರಾಜಕಾರಣದ ಒಂದು ಸಿಸ್ಟಮ್ ಇದೆಯಲ್ಲ, ಅದು ಬಹಳ ಕೆಟ್ಟಿದೆ. ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಒಂದು ಹಿಂಬಾಲಕರನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಅದೆಲ್ಲ ನಾನು ಅದನ್ನ ಇಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾವ ರೀತಿ ಇದೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಜನಪ್ರತಿನಿಧಿಗಳಾದವರ ದೊಡ್ಡ ಸಮಸ್ಯೆ ಏನಂದ್ರೆ, ಅವರು ವೈಯಕ್ತಿಕವಾಗಿ ಕಾಳಜಿಗಳೇ ಇರಬಹುದು. ಅವರು ಒಂದು ಅವರ ಹಿಂಬಾಲಕರನ್ನ ತೃಪ್ತಿಪಡಿಸ್ಲಿಕ್ಕೆ ಬೇಕಾಗಿ ಇಂಥ ಕಂಪನಿಗಳಂದ್ರೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿಯ ಕಾಮಗಾರಿಗಳು ಇನ್ನೊಂದು ನಡೀತಾ ಇರ್ತದೆ. ಅವುಗಳೆಲ್ಲವೂ ಕೂಡ ಜನರನ್ನ ರಾಜಕಾರಣಿಗಳ ಹಿಂಬಾಲಕರಾಗಿರುವವರು ಜನಪ್ರತಿನಿಧಿಗಳ ಹಿಂಬಾಲಕರಾದವರನ್ನ ಆಕರ್ಷಿಸ್ತದೆ. ಅವರ ಹಿತಾಸಕ್ತಿಗಳನ್ನ ರಕ್ಷಿಸಿಕ್ಲಿಕ್ಕೆ ಬೇಕಾಗಿ ಜನಪ್ರತಿನಿಧಿಗಳು ಕಂಪನಿ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇಟ್ಕೊಳ್ತಾರೆ. ಗೊತ್ತಾಯ್ತಲ್ಲ, ಒಂದು ಅದು. ಈ ಜನಪ್ರತಿನಿಧಿಗಳು ಆ ಬಗ್ಗೆ ಗಂಭೀರವಾದ್ರೆ ಖಂಡಿತವಾಗಿಯೂ ಕಂಪನಿಗಳಿಗೆ ಒಂದಿಷ್ಟು ಭಯ ಬರುತ್ತೆ. ಈಗ ಇದ್ದದ್ರಲ್ಲಿ ನಮ್ಮ ಮೂಲ್ಕಿ ಮೂಡಬಿದ್ರಿ MLA ಅಭಯ ಚಂದ್ರ ಜೈನ್ ಇಂತಹ ಪ್ರಶ್ನೆಯಲ್ಲಿ ಸ್ವಲ್ಪ ಜನರ ಪರವಾಗಿ ನಿಲ್ತಾ ಇದ್ದಾರೆ. ಬೇರೆ ಜನಪ್ರತಿನಿಧಿಗಳು ಇಷ್ಟು ಗಂಭೀರವಾಗಿ ಕಂಪನಿಯ ಸಮಸ್ಯೆಗಳ ಬಗ್ಗೆ ತಗೊಳ್ಳೋದು ನಾವು ನೋಡಿದಲ್ಲ. ಅವರು ತೀರಾ ಗಂಭೀರವಾಗಿದ್ದಾರೆ ಅಂತಾರೆ, ಇರೋದ್ರಲ್ಲಿ ಬೆಟರ್ ಅಭಯ ಚಂದ್ರ ಜೈನ್. ಅದು ಬಿಟ್ಟರೆ ಬೇರೆ ಶಾಸಕರು ಲೋಕಸಭಾ ಸದಸ್ಯರು ಇಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ, ಅದೊಂದು ಸಮಸ್ಯೆ ಇದೆ. ಎಸ್ ಸರ್, ಇಲ್ಲಿರ್ತಕ್ಕಂಥ ನಿಜವಾದ ಸಮಸ್ಯೆಗಳ ಕುರಿತಂತೆ ಈಗ ನೀವು ಕೆಲವೊಂದು ಸಮಸ್ಯೆಗಳನ್ನು ಹೇಳಿದ್ರಿ, ಅಲ್ಲಿ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜೊತೆಗೆ ಇರ್ತಕ್ಕಂಥ ಕೋಕ್ ಪೌಡ್ರು ಹೊರಗಡೆ ಬೀಳ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳು ಜನಪ್ರತಿನಿಧಿಗಳು ಎಷ್ಟು ಮಟ್ಟಿಗೆ ಅಧ್ಯಯನ ಮಾಡ್ಕೊಂಡಿದ್ದಾರೆ? ಫಸ್ಟ್ ಅವರಿಗೆ ಪ್ರಾಬ್ಲಮ್ ಆದ್ರೆ ಗೊತ್ತಿದೆಯಾ? ಅಧ್ಯಯನದ ಕೊರತೆ ಇದೆ. ಒಂದು ಜನಪ್ರತಿನಿಧಿ ಆದವರಿಗೆ ಇದು ಏನಾಗ್ತಾ ಇದೆ, ಇದಾಗ್ಲಿಕ್ಕೆ ಕಾರಣ ಏನು, ನಿಯಮಗಳಲ್ಲಿ ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ಬೇಕು. ಯಾಕಂದ್ರೆ ಜನ ಈ MLA MPಗಳಂದ್ರೆ ತಮಾಷೆ ಅಲ್ಲ, ಅವರೆಲ್ಲ ಶಾಸನಸಭೆಯ ಸದಸ್ಯರು. ಇಂಡಿಯಾದಲ್ಲಿ ಯಾವ ಶಾಸನಗಳು ಇರಬೇಕು, ಕಾನೂನುಗಳು ಇರಬೇಕು ಅಂತ ರೂಪಣೆ ಮಾಡುವಂತ ಒಂದು ವೇದಿಕೆಯಲ್ಲಿ ಇರುವಂತವರು. ಆದ್ರೆ ನಿಯಮಗಳ ಅಧ್ಯಯನದ ಕೊರತೆ ಇದೆ. ಅಂದ್ರೆ ಪಾಪ್ಯುಲರ್ ಪಾಲಿಟಿಕ್ಸ್ ಅಲ್ಲಿ, ಪವರ್ ಪಾಲಿಟಿಕ್ಸ್ ಅಲ್ಲಿ ಈಗ ಏನಾಗಿದೆ, ಇವುಗಳೆಲ್ಲ ಮುಖ್ಯ ಅಂತ ಅನಿಸಲ್ಲ. ಪವರ್ ಪಾಲಿಟಿಕ್ಸ್ ಮತ್ತು ಪಾಪ್ಯುಲರ್ ಪಾಲಿಟಿಕ್ಸ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆ ಒಂದು ಸ್ಟ್ರಾಟಜಿಗಳಷ್ಟೇ ಸಾಕು ಅನ್ನುವಂತ ಭಾವನೆಗಳಿದೆ. ಗೊತ್ತಾಯ್ತಲ್ಲ, ಇದನ್ನ ನಡೆಸಲಿಕ್ಕೆ ಯಾರೋ ಪರಿಸರ ಹೋರಾಟಗಾರರು, ಇನ್ಯಾರೋ ಜನಪರ ಹೋರಾಟಗಾರರು ಇದನ್ನು ಮಾಡ್ತಾರೆ, ನಮ್ಗೆ ಸಂಬಂಧಪಟ್ಟದ್ದಲ್ಲ ಅಂತ ಇದೆ. ಅದರಿಂದ ಅವರ ಅಧ್ಯಯನದ ಕೊರತೆ, ಅವರ ತಿಳುವಳಿಕೆಯ ಮಿತಿ, ಕಂಪನಿಗಳು ಈ ರೀತಿ ಮುಕ್ತವಾಗಿ ಜನರ ಮೇಲೆ ಸವಾರಿ ಮಾಡ್ಲಿಕ್ಕೆ, ಇಲ್ಲಿಯ ಪರಿಸರವನ್ನು ಹಾಳು ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡುತ್ತೆ. ಅದರ ಜೊತೆಯಲ್ಲಿ ಜಿಲ್ಲಾಡಳಿತ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಇವರಿಗೆ ವಿಶೇಷ ಜವಾಬ್ದಾರಿ ಇರುತ್ತೆ. ಇವರು ಈ ಪವರ್ ಪಾಲಿಟಿಕ್ಸ್, ಪಾಪ್ಯುಲರ್ ಪಾಲಿಟಿಕ್ಸ್ ನಲ್ಲಿ ಇವರಿಗೆ ಏನಾಗಬೇಕಾಗಿಲ್ಲ. ಇವರು ಇದರ ಬಗ್ಗೆ ಇವರಿಗೆ ಒಳ್ಳೆ ತಿಳುವಳಿಕೆ ಇರ್ತದೆ. ಒಬ್ಬ IAS ಅಧಿಕಾರಿಗೆ, ಒಬ್ಬ IPS ಅಧಿಕಾರಿಗೆ, ಇನ್ನು KS ಎಕ್ಸಾಮ್ ಬರೆದು ಬಂದಿರುವವರಿಗೆ ಇದರ ಬಗ್ಗೆ ಚೆನ್ನಾಗಿ ಅರಿವಿರುತ್ತದೆ. ಆದ್ರೆ ಕೆಲವರು ಈ ಕಂಪನಿಗಳನ್ನ ಎದುರಾಕ್ಲಿಕ್ಕೆ ಹೋಗಲ್ಲ, ಇನ್ನು ಕೆಲವರು ಅಮಿಷಗಳಿಗೆ ಬಲೆ ಬೀಳ್ತಾರೆ. ಈ ಎಲ್ಲಾ ಕೊರತೆಗಳ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಜನರಲ್ಲಿ ಜಾಗೃತಿಯ ಕೊರತೆ ಇವರು ಈ ರೀತಿ ಇರ್ಲಿಕ್ಕೆ ಒಂದು ಕಾರಣ ಆಗಿದೆ. ಅದರಿಂದಾಗಿ ಅದರ ಒಟ್ಟು ಪರಿಣಾಮವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ರೈಟ್, ಇಲ್ಲಿ ವಿಶೇಷವಾಗಿ ಕರಾವಳಿ ಭಾಗದ ಜನಪ್ರತಿನಿಧಿಗಳು ಅಂದ್ರೆ ಒಂದು ವಿಭಿನ್ನವಾದಂಥ ರೀತಿಯಲ್ಲಿ ನೋಡ್ತಕ್ಕಂಥ ಹೆಚ್ಚಿನ ಮಂತ್ರಿಗಳಿದ್ದಾರೆ, ಹೆಚ್ಚಿನ ಸಾಕಷ್ಟು ಕಾಲ ಅಧಿಕಾರಾವಧಿಯಲ್ಲಿದ್ದಂಥವ್ರು ಅಥವಾ ಸಾಕಷ್ಟು ರಾಜಕೀಯ ಅನುಭವ ಇರತಕ್ಕಂಥ ಜನಪ್ರತಿನಿಧಿಗಳು ಈ ಭಾಗದಲ್ಲಿದ್ದಾರೆ. ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಜನಪ್ರತಿನಿಧಿಗಳನ್ನು ನೋಡುವಾಗ, ಸೊ ರಾಜ್ಯದ ಇತರೆ ವಲಯಕ್ಕೂ ಈ ವಲಯಕ್ಕೂ ವ್ಯತ್ಯಾಸ ಇರತಕ್ಕಂಥ ಒಂದು ಕೀರ್ತಿಯನ್ನು ಹೊಂದಿರತಕ್ಕಂಥವ್ರು ಕೂಡ ಇಲ್ಲಿ ಸಂಪೂರ್ಣವಾಗಿ ಫ್ಲಾಪ್ ಆಗ್ತಾ ಇದ್ದಾರಾ ಇಂಥ ಈ ವಿಚಾರಗಳಿಗೆ ಬಂದಾಗ ಅಂತ? ಅಲ್ಲ, ಈ ವಿಚಾರದಲ್ಲಿ ಖಂಡಿತ. ಈಗ ನಾವೀಗ ನೋಡಿದ್ವಿ ಉತ್ತರ ಕರ್ನಾಟಕ ಭಾಗದಲ್ಲೇ ಬೇರೆ ಬೇರೆ ಏನು ಒಂದು SEZ ಬರ್ಲಿಕ್ಕೆ ಒಂದು ಪ್ರಯತ್ನ ಆಯ್ತು. ಉತ್ತರ ಕರ್ನಾಟಕದ ಕೊಪ್ಪಳ, ಬಹುಶಃ ಗದಗ ಭಾಗದಲ್ಲಿ ಅದನ್ನ ಅಲ್ಲಿಯ ಸ್ವಾಮೀಜಿಗಳಂತವರು ಕೂಡ ಶರಣರುಗಳೆಲ್ಲ, ನನಗೆ ಬಹಳ ಚೆನ್ನಾಗಿ ನೆನಪಿದೆ ಆ ಶರಣರ ಅವರು, ತೋಂಟದಾರ್ಯ ನಮ್ಗೆ ಬಹಳ ಆತ್ಮೀಯರು. ಅವರೇ ಆದ್ರೆ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡು
ಆ ಸರ್ಕಾರ ತಕ್ಷಣ ಲಾಸ್ಟ್ ಬಿಜೆಪಿ ಸರ್ಕಾರ ಬಹುಶಃ ಇತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ತನ್ನ ಸರ್ಕಾರ ತಕ್ಷಣ ಅದರಿಂದ ವಾಪಸ್ ಬರ್ಬೇಕಾಗಿ. ಈಗ ಕಪ್ಪತ್ತ ಗುಡ್ಡ ಪ್ರಶ್ನೆ ನಡೀತಾ ಇದೆ ಆ ಭಾಗದಲ್ಲಿ, ಅದರ ವಿರುದ್ಧನೂ ಕೂಡ ಇವತ್ತು ಸರ್ಕಾರ ಅದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಅಲ್ಲಿಗಿಂತ ಇಲ್ಲಿಯ ಜನ ಎಜುಕೇಟೆಡ್, ಬುದ್ಧಿವಂತರು, ತಿಳುವಳಿಕೆ ಇದೆ, ತುಂಬಾ ಫಾರ್ವರ್ಡ್ ಇದ್ದಾರೆ. ಆದ್ರೂ ಕೂಡ ಇಂತಹ ಪ್ರಶ್ನೆ ಬಂದಾಗ ಯಾಕೋ ಜನ ಒಂದಿಷ್ಟು ಹಿಂಜರಿತಾರೆ. ಜನರಿಗೆ ಇದರ ಬಗ್ಗೆ ಎಲ್ಲ ಗೊತ್ತು, ಆದ್ರೆ ಇಲ್ಲಿಯ ಒಂದು ಮಾರುಕಟ್ಟೆ ಸಂಸ್ಕೃತಿ, ಇಲ್ಲಿಯ ಬೇರೆ ಬೇರೆ ಕಲ್ಚರ್ಗಳು ಜನರನ್ನ ಒಂದು ನಾವು ಸಾಮಾಜಿಕ ಸ್ಥಾನಮಾನ ಘನತೆಯನ್ನ ಪಾಲಿಸಬೇಕು, ಅದಕ್ಕೆ ಬೇಕಾಗಿ ಒಂದು ದುಡ್ಡುಗಳನ್ನು ಸಂಪಾದನೆ ಮಾಡಬೇಕು ಅನ್ನುವಂತ ಒಂದು ಇದಕ್ಕೆ ಬಿದ್ದಿದ್ದಾರೆ. ಆ ಒಂದು ಇದು ಬೀದಿಗಿಳಿದು ಇಂತಹ ಹೋರಾಟಗಳನ್ನ ನಡೆಸಲಿಕ್ಕೆ ಒಂದು ಹಿಂಜರಿಯುವಂತೆ ಮಾಡ್ತದೆ. ಇನ್ನೊಂದು, ಹೇಗಾದ್ರೂ ನಾವು ಬದುಕಿದ್ರೆ ಸಾಕು ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಯಾಕೆ, ಮತ್ತಿನ್ನೊಂದು ಇಂತಹ ಹೋರಾಟಗಳು ಕೂಡ ಒಂದು ಹಂತದವರೆಗೆ ನಡೆದು ಸಂಬಂಧಪಟ್ಟವರ ಹತ್ರ ಕಾಂಪ್ರಮೈಸ್ ಮಾಡಿಕೊಂಡು ಜನರನ್ನ ಬೀದಿಗೆ ಹಾಕಿ ಹೋರಾಟಗಳು ಅಲ್ಲಿಗೆ ಕೊನೆ ಆಗ್ತದೆ, ಅಕಾಲ ಮೃತಿಗೀಡಾಗ್ತದೆ ಅನ್ನುವಂತ ಒಂದು ಪ್ರತೀತಿ ಇದೆ. ಅದರಿಂದಾಗಿ ಯಾರನ್ನು ನಂಬುವ ಸ್ಥಿತಿಯಲ್ಲಿ ಜನ ಕೂಡ ಇಲ್ಲ. ಬೇರೆ ಬೇರೆ ಹೋರಾಟಗಳು ನಮ್ಮ, ನಾನು ಯಾವ್ದನ್ನು ಗುರುತು ಮಾಡಿ ನೋಡಿ ಯಾರ ಬಗ್ಗೆ ಆರೋಪ ಮಾಡ್ಲಿಕ್ಕೆ ನಾನು ಸಿದ್ಧ ಇಲ್ಲ ಸದ್ಯ ಸಂದರ್ಭ. ಅದರಿಂದ ಜನರಿಗೆ ಈ ಹೋರಾಟಗಳ ಮೇಲೆ ಮತ್ತು ಹೋರಾಟಗಾರರ ಮೇಲೆ, ನಾಯಕರ ಮೇಲೆ ಕೂಡ ನಂಬಿಕೆಗಳು ಕಡಿಮೆ ಇರೋದ್ರಿಂದ ಇಲ್ಲಿ ಹೋರಾಟಗಳು ಕೂಡ ಎದ್ದು ಬರ್ತಾ ಇಲ್ಲ. ಅಂತ ಹೋರಾಟಗಳು ಎದ್ದು ಬರದೇ ಇರೋದ್ರಿಂದ ಜನಪ್ರತಿನಿಧಿಗಳು ಕೂಡ ಒಂದಿಷ್ಟು ಇಂಥದ್ರ ಬಗ್ಗೆ ತಲೆ ಕೆಡಿಸಿಕೊಳ್ತಾರೆ. ರೈಟ್ ಸರ್, ಇಲ್ಲಿ ಬರ್ತಕ್ಕಂಥದ್ದು ಮತ್ತೊಂದು ವಲಯ ಇದೆ, ಸರ್ಕಾರಿ ಅಧಿಕಾರಿಗಳ ವಲಯ. ಅದು ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು ಅಥವಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಯಾವ ನಿಯಮಗಳನ್ನು ಇವರು ಮಿತಿ ಮೀರಿ ಹೊರಟಿದ್ದಾರೆ ಅಥವಾ ಯಾವ ವಿಚಾರಗಳಲ್ಲಿ ತಪ್ಪುಗಳು ಎಸಗ್ತಾ ಇದ್ದಾರೆ, ನಮ್ಮ ನಿಯಮಕ್ಕೂ ಇವರು ಮಾಡ್ತಕ್ಕಂಥ ಚಟುವಟಿಕೆಗಳಿಗೂ ಏನು ವ್ಯತ್ಯಾಸ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ವರದಿ ಮಾಡಲಿಕ್ಕೆ ಇವರಿಗೆ ಅವಕಾಶ ಇರ್ತದೆ, ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇರ್ತದೆ, ಮತ್ತು ಇದಕ್ಕಾಗಿಯೇ ನೇಮಕಗೊಂಡಂಥವರು ಇರ್ತಾರೆ. ಸೊ ಇಂಥವರು ಯಾವ ರೀತಿಯಾಗಿ ಇಲ್ಲಿ ಎಡುತ್ತಾ ಇದ್ದಾರೆ ಅಂತ ಅದು ನಮಗೆ ಹೇಳಿದರೆ ಬಹಳ ವಿಷಾದ ಆಗ್ತದೆ. ಯಾಕಂದರೆ ಯಾವುದೇ ಕೈಗಾರಿಕೆಗಳಿಗೆ ಒಂದ್ಸಲ ಲೈಸೆನ್ಸ್ ಕೊಟ್ಬಿಟ್ರೆ ಅದು ಲೈಫ್ ಟೈಮ್ನಲ್ಲ. ಕೈಗಾರಿಕೆಗಳ ಇದು ಪ್ರತಿ ಜೂನ್ ತಿಂಗಳಲ್ಲಿ ರಿನಿವಲ್ ಮಾಡ್ತಾರೆ, ನವೀಕರಣ ಮಾಡ್ಬೇಕು, ಪ್ರತಿ ವರ್ಷ ನವೀಕರಣ ಮಾಡ್ಬೇಕು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಬರ್ತದೆ, ಇದೇ ಮಂಗಳೂರಿನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಈ MRPL ಗೆ 2 ವರ್ಷದಲ್ಲಿ ಕನಿಷ್ಠ 10 ನೋಟಿಸ್ಗಳನ್ನು ಮಾಡಿದೆ, ಸಮಸ್ಯೆಗಳನ್ನು ಕೊಟ್ಟಿದೆ. 2ರಲ್ಲಿ ನಿಮ್ಮ ಕಂಪನಿಯನ್ನು ಯಾಕೆ ಮುಚ್ಚಬಾರ್ದು ಅಂತ ಕೇಳಿದ್ದಾರೆ. ಅಷ್ಟು ಗಂಭೀರವಾದಂತಹ ಮಾಲಿನ್ಯದ ಪ್ರಕರಣಗಳು ವರದಿಯಾಗಿದೆ. ಆದ್ರೆ ಅದೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲಾ ಗೊತ್ತಿದ್ದು ಎಲ್ಲಾ ಇದು ಮಾಡಿಕೊಂಡು ಕಂಪನಿಗೆ ಪ್ರತಿ ವರ್ಷ ರಿನಿವಲ್ ಮಾಡ್ತಾರೆ, ನೋಟಿಸ್ ಕೊಟ್ಟಿದ್ದಾರೆ ಇಂತಿಂತ ಸಮಸ್ಯೆ ಇದೆ, ಇದೆಲ್ಲ ಆಗಿದೆ, ಸರಿಪಡಿಸಬೇಕು, ನಿಮ್ಮನ್ನ ಯಾಕೆ ಮುಚ್ಚಬಾರ್ದು ಅಂತ. ರಿನಿವಲ್ ಮಾಡುವಾಗ ನೀವು ಸರಿ ಮಾಡಿಲ್ಲ ಅದರಿಂದ ನಿಮ್ಗೆ ರಿನಿವಲ್ ಮಾಡಲ್ಲ ಅಂತ ಪೆಂಡಿಂಗ್ ಇಡ್ಬೇಕು, ಪೆಂಡಿಂಗ್ ಇಡುವ ಕೆಲಸ ಆಗ್ತಾ ಇಲ್ಲ. ಮತ್ತೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ, ಜಿಲ್ಲೆಯ ದಂಡಾಧಿಕಾರಿ, ಅವರಿಗೆ ವಿಶೇಷ ಅಧಿಕಾರಿ ಇದೆ, ಅವರಿಗೆಲ್ಲರಿಗೂ ಗೊತ್ತಿರ್ತದೆ. ಈಗ ಕಳೆದ ಬರದಿ ಬಂದಂತ ಇಬ್ರಾಹಿಂ, ಈಗಿರುವಂತಹ ಜಗದೀಶ್, ಇಬ್ರು ಕೂಡ ಪ್ರಾಮಾಣಿಕ ಅಧಿಕಾರಿಗಳು, ಅದರಲ್ಲಿ ಏನು ಎರಡು ಮಾತಿಲ್ಲ, ಅವರಿಗೆಲ್ಲವೂ ಗೊತ್ತಿದೆ, ಮತ್ತು ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡಿದ್ದಾರೆ. ಆದ್ರೆ ಒಂದು ಪಬ್ಲಿಕ್ ಸೆಕ್ಟರ್ನ ಕಂಪನಿ, ಹಿಂದೆ ಸರ್ಕಾರ ಇದೆ, ಮಂತ್ರಿಗಳಿದ್ದಾರೆ, ಏನೇನೋ ಲೆಕ್ಕಾಚಾರಗಳಿರೋದ್ರಿಂದ ಅವರ ಮೇಲೆ ಕೂಡ ಕಂಪನಿ ಬೇರೆ ಬೇರೆ ರೀತಿಯಲ್ಲಿ ಒತ್ತಡಗಳನ್ನ ಹಾಕಿಸ್ತದೆ. ಅದನ್ನು ಮೀರುವಂತಹ ಒಂದು ಇದನ್ನ ಅವ್ರು ತೋರಿಸ್ತಾ ಇಲ್ಲ, ಅವ್ರು ಮೀರ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಜನಪ್ರತಿನಿಧಿಗಳು ಅದಕ್ಕೆ ಪೂರಕವಾಗಿದ್ರೆ ಅವ್ರು ಮೀರುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಸಣ್ಣ ಪುಟ್ಟ ಆಕ್ಷನ್ ಗಳನ್ನಷ್ಟೇ ಮಾಡ್ಕೊಂಡು ಎಚ್ಚರಿಕೆಗಳನ್ನ ಕೊಡ್ತಾ ಮೀಟಿಂಗ್ ಅಲ್ಲಿ ತರಟೆ ತೆಗೆತ್ತಾ ಕಂಪನಿಗಳನ್ನ ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡ್ತಾರೆ. ಆದ್ರೆ ಕಂಪನಿ ಇವರ ಕಂಟ್ರೋಲ್ಗೆ ಸಿಗುವಷ್ಟು ಇದಲ್ಲ, ಅದು ಅದು ಒಂದು ದೊಡ್ಡ ದೈತ್ಯ ಶಕ್ತಿ. ಖಂಡಿತ ಅದನ್ನ ಮೀರ್ಬೇಕು ಅಂತಾದ್ರೆ ಕೇಂದ್ರದಿಂದಲೇ ಅದಕ್ಕೆ ಒಂದು ಸರ್ಕಾರಕ್ಕೆ ಆ ನೀತಿಗಳು ಬೇಕು. ಪರಿಸರ ಮಾಲಿನ್ಯವನ್ನು ನಾವು ಸಹಿಸೋದಿಲ್ಲ ಅಂತ ಈಗ ವಿಶ್ವ ಜಲ ದಿನ ನಾಳೆ ನಡೀತಾ ಇದೆ 21ನೇ ತಾರೀಕಿಗೆ, ಇಡೀ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಅಲ್ಲಿ ನಡೀತಾ ಇದೆ, ನಮ್ಮ ದೇಶದಲ್ಲಿ ಅದು ನಡೀತಾ ಇದೆ, ಸೆಮಿನಾರ್ಗಳಾಗ್ತಾ ಇದೆ ಡೆಲ್ಲಿ ಅಂತ ಕಡೆ, ಒಂದು ದಿವಸ ಓಡಿದಂತ ಗಾಡಿಗಳಿಗೆ ಕಾರ್ಗಳಿಗೆ ಇನ್ನೊಂದು ದಿವಸ ಓಡುವಂತ ಅವಕಾಶ ಇಲ್ಲ, ಒಂದಿನ ಬಿಟ್ಟು ಒಂದಿನ ಅಂತ ಏನೇನೋ ಮಾಡ್ತಾ ಇದ್ದಾರೆ. 15 ವರ್ಷ ಓಡಿದಂತ ಗಾಡಿಗಳು ಮಾಲಿನ್ಯವನ್ನು ಉಂಟು ಮಾಡ್ತದೆ ಅಂತ ಅವುಗಳನ್ನ ಕ್ರಾಪಿಗೆ ಹಾಕುವಂತ ಪ್ರಯತ್ನ ನಡೀತಾ ಇದೆ, ಯಮುನೆಯನ್ನ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲವನ್ನ ಹೇಳುವಂತ ಸಂದರ್ಭದಲ್ಲಿ ಅದೇ ಸರ್ಕಾರಗಳು ಈಗ ಇಷ್ಟೆಲ್ಲ ಪ್ರಚನ್ನವಾಗಿ ಮಾಲಿನ್ಯ ಮಾಡ್ತಾ ಇರುವಂತ ಕಂಪನಿಗಳ ಬಗ್ಗೆ ಒಂದು ದೃಢವಾದ ಕ್ರಮ ತಗೊಳ್ಳಿ ಅಂತ ಅಧಿಕಾರಿಗಳಿಗೆ ಏನಾದರೂ ಒಂದಿಷ್ಟು ಸೂಚನೆ ಕೊಟ್ಟರೆ ಖಂಡಿತವಾಗಿಯೂ ಜಿಲ್ಲಾಡಳಿತ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅದರ ಬಗ್ಗೆ ಏನಾದರೂ ಮಾಡ್ಲಿಕ್ಕೆ ಹೊರಡ್ತಾರೆ. ಒಂದು ತಲಮಟ್ಟದಲ್ಲಿ ಅಧಿಕಾರಿಗಳು ಕರಪ್ಟ್ ಇರ್ತಾರೆ, ಎಲ್ಲರೂ ಅಂತ ಹೇಳಲ್ಲ, ಈಗಿನ ಜಿಲ್ಲಾಧಿಕಾರಿಗಳು ಮಾಲಿನ್ಯ ನಿಯಂತ್ರಣ ಮಂಡಳಿ ವೈಯಕ್ತಿಕವಾಗಿ ಒಳ್ಳೆಯವರು ಇದ್ದಾರೆ. ಆದ್ರೆ ಟೋಟಲ್ ವ್ಯವಸ್ಥೆ ಕರಪ್ಟ್ ಆಗಿರುವಾಗ ಇದು ಅಸಾಧ್ಯ ಆಗತ್ತೆ, ಬೀಗ ಹಾಕುವಂತ. ಖಂಡಿತ, ಕೇವಲ ನೋಟಿಸ್ಗಳಷ್ಟೇ ಹೊರಡುತ್ತೆ. ರೈಟ್ ಸರ್, ಇವತ್ತಿನ ಸಂಚಿಕೆಯಲ್ಲಿ ಒಟ್ಟಾರೆ ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅದು MRPL ನಂತಹ ಸಂಸ್ಥೆಗಳು ಮಾಡ್ತಕ್ಕಂಥ ಈ ಒಂದು ಕಾರ್ಯಚಟುವಟಿಕೆಗಳ ಆರೋಪಗಳ ಕುರಿತಂತೆ ಒಟ್ಟಾರೆ ಸಂಸ್ಥೆ ಒಂದು ವಿಶ್ಲೇಷಣೆ ಮಾಡಿದ್ದೀರಿ. ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಈಗ ಪ್ರಮುಖವಾದಂಥ ಘಟ್ಟಕ್ಕೆ ಹೋಗ್ತಕ್ಕಂಥ ಸಮಯ, ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಇನ್ನಷ್ಟು ಮಾಹಿತಿಯನ್ನು ಈ ಬಗ್ಗೆ ನೀಡೋಣ. ಖಂಡಿತವಾಗಿ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ನಮಸ್ತೆ.
ವೀಕ್ಷಕರೇ, ಇವತ್ತಿನ ಏನು ಮತ್ತೆ ಬರುತ್ತಾ ಹಾರುಬೂದಿ ಈ ವಿಶೇಷವಾದಂಥ ಸಂಚಿಕೆಯಲ್ಲಿ. ಇವತ್ತು ಕೈಗಾರಿಕಾ ಸಂಸ್ಥೆಗಳಿಂದ ಯಾವ ರೀತಿಯಾದಂಥ ಇದುವರೆಗೂ ಕೂಡ ಒಂದಷ್ಟು ಫ್ಲ್ಯಾಶ್ ಬ್ಯಾಕ್ ಆಗಿದೆ, ಇದುವರೆಗೂ ಕೂಡ ಏನೆಲ್ಲ ಹೋರಾಟಗಳು ನಡೀತು, ಇದುವರೆಗೂ ಯಾವ ರೀತಿಯಾದಂಥ ಪ್ರತಿಫಲ ಬಂತು ಅನ್ನುವ ನೆಲೆಗಟ್ಟಿನಲ್ಲಿ ವಿಶ್ಲೇಷಣೆ ನಡೆದಿದೆ. ಇದು ಗಂಭೀರವಾದಂಥ ವಿಚಾರವೇ ಸರಿ. ಇನ್ನಷ್ಟು ಈ ಬಗ್ಗೆ ಮಾಹಿತಿ, ಇನ್ನಷ್ಟು ಈ ಬಗ್ಗೆ ವಿಶ್ಲೇಷಣೆ ಕೂಡ ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.